ಒಂದೇ ರಾಷ್ಟ್ರ ಒಂದೇ ಕಾನೂನು ಒಂದೇ ಜಿಎಸ್ಟಿ ಎನ್ನುವಂತೆ ಒಂದೇ ರಾಷ್ಟ್ರ ಭಾಷೆ ಇರುವುದರಲ್ಲಿ ತಪ್ಪಿಲ್ಲ. ಇದರಿಂದ ಪ್ರಾದೇಶಿಕ ಭಾಷೆಗಳಲ್ಲಿ ಯಾವುದೇ ತೊಂದರೆ ಇಲ್ಲವೆಂದು ರಾಜ್ಯ ರೈಲ್ವೆ ಇಲಾಖೆ ಖಾತೆಯ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹೇಳಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಡಿಕೆಶಿ ತನಿಖೆ ಬಗ್ಗೆ ಮಾತನಾಡಿ, ಐಟಿ ಮತ್ತು ಇಡಿ ಅಧಿಕಾರಿಗಳು ಸಂವಿಧಾನಬದ್ಧ ಕೆಲಸ ಮಾಡುತ್ತಿದ್ದಾರೆ, ಅನುಮಾನ ಬಂದವರ ಮೇಲೆ ತನಿಖೆ ನಡೆಸುತ್ತಿದ್ದಾರೆ. ಇದರ ವಿರುದ್ಧ ಪ್ರತಿಭಟಿಸಿ ಸಾರ್ವಜನಿಕ ಆಸ್ತಿ ಹಾಳು ಮಾಡುವುದನ್ನು ಕಾಂಗ್ರೆಸ್ ನೀತಿಯಾಗಿಸಿಕೊಂಡಿದೆ. ಈಸ್ಟ್ ಇಂಡಿಯಾ ಕಂಪನಿ ಬಂದು ನಮ್ಮಲ್ಲೇ ಕದನ ಸೃಷ್ಟಿಸಿ ಅಧಿಕಾರ ನಡೆಸಿತು. ಈಗ ಇಟಲಿ ಕಾಂಗ್ರೆಸ್ ಅದನ್ನೇ ಮಾಡುತ್ತಿದೆ. ತಪ್ಪು ಮಾಡದಿದ್ದರೆ ಹೆದರುವ ಅವಶ್ಯಕತೆ ಇಲ್ಲ. ದೇಶದ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ವಿರುದ್ಧ ಅವಾಚ್ಯ ಪದಗಳ ಬಳಕೆ ಮಾಡುವುದನ್ನು ನೋಡಿದರೆ ಪ್ರಧಾನಮಂತ್ರಿಗೆ ಅವರು ಕೊಡುವ ಗೌರವ ಏನು ಎಂದು ಎದ್ದು ಕಾಣುತ್ತದೆ. ಇದು ಒಳ್ಳೆಯ ಲಕ್ಷಣವಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದರು. ಒಂದು ದೇಶ ಒಂದೇ ಭಾಷೆ ಮಾಡಲು ಕೇಂದ್ರ ಮುಂದಾಗಿದೆ ಹೊರತು ರಾಜ್ಯ ಭಾಷೆಗಳನ್ನು ಹತ್ತಿಕ್ಕುತ್ತಿಲ್ಲ. ಅದನ್ನು ಕಲಿಯಲು ಸಂವಿಧಾನದಲ್ಲಿ ಹಕ್ಕಿದೆ, ಅದಕ್ಕೆ ಯಾವುದೇ ಧಕ್ಕೆ ಆಗುವುದಿಲ್ಲ. ಮಾತೃಭಾಷೆ ಕಲಿಯಲು ಎಲ್ಲರಿಗೂ ಹಕ್ಕಿದೆ. ಆದರೆ ಒಂದು ದೇಶ ಒಂದೇ ಕಾನೂನು ಒಂದೇ ವ್ಯವಸ್ಥೆ ಮಾದರಿಯಲ್ಲಿ ಒಂದೇ ಭಾಷೆ ಜಾರಿಗೆ ತರಲಾಗುತ್ತಿದೆ. ಪ್ರಾದೇಶಿಕ ಭಾಷೆಯೊಂದಿಗೆ ರಾಷ್ಟ್ರಭಾಷೆಯನ್ನು ಕಲಿಯಬೇಕು ಎಂದರು. ನೆರೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ದೇಶದ 16 ರಾಜ್ಯಗಳಲ್ಲಿ ಪ್ರವಾಹವಾಗಿದ್ದು ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸಮನಾಗಿ ಪರಿಹಾರ ಕೊಡಲಿದೆ ಎಂದು ಸಂವಿಧಾನಬದ್ಧವಾದಂತಹ ಕೆಲಸವನ್ನ ಮಾಡುತ್ತಿದೆ. ಯಾರ ಮೇಲೆ ಡೌಟ್ ಬರ್ತದೆ, ಯಾರ ಹತ್ರ ಹಣ ಬರ್ತದೆ ಹೋಗ್ತದೆ, ಇನ್ಕಮ್ ಟ್ಯಾಕ್ಸ್ ಅದರ ಡಿಪಾರ್ಟ್ಮೆಂಟ್ ಗೊತ್ತಿರ್ತದೆ. ಇದನ್ನು ಕೇವಲ ಪಾಲಿಟಿಸೈಡ್ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡುವಂಥ ಕೆಲಸ ಆಗಬಾರ್ದು. ಇದು ಕಾಂಗ್ರೆಸ್ಸಿನ ನೀತಿ. ಕಾಂಗ್ರೆಸ್ಸು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಬಂತಿದೆ, ಆವಾಗ ನಮ್ಮಲ್ಲೇ ಜಗಳ ಹಚ್ಚಿ ಇದನ್ನು ಮಾಡಿ ಈಸ್ಟ್ ಇಂಡಿಯಾ ಕಂಪ್ನಿ ಹೋಗಿ ಕಾಂಗ್ರೆಸ್ ಆಗಿದೆ. ಈಗ ಮತ್ತು ಇಟಾಲಿಯನ್ ಕಾಂಗ್ರೆಸ್ ಬಂದಿದೆ. ಈ ಇಟಾಲಿಯನ್ ಕಾಂಗ್ರೆಸ್ಸು ಯಾವ ಥರ ಕೆಲಸ ಮಾಡ್ತಿದೆ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕಾಗಿಲ್ಲ. ನೆಲದ ಕಾನೂನು ಅದರ ಕೆಲಸವನ್ನು ಮಾಡ್ತಾ ಇದೆ. ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದಾರೆ. ಮತ್ತು ಸಂವಿಧಾನ ಬಗ್ಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಗ್ತಿದೆ. ಅವರಿಗೆ ಕೋರ್ಟ್ನಲ್ಲಿ ಇದನ್ನು ಮಾಡಲಿಕ್ಕೆ ತಪ್ಪಿದ್ದರೆ ಹೆದರ್ಬೇಕು ಯಾಕೆ? ನಮ್ಮೆಲ್ಲೋ ರೇಟ್ ಆಗಿದೆ, ಸಿದ್ದೇಶನ್ ಬ್ಯಾಂಕ್ ಮಣ್ಮನೇನೋ ಆಗಿದೆ. ಕೊಡ್ತೇನೆ ಕೊಟ್ಟಿರ್ತೀವಿ. ನಾವು ಬಿಸ್ನೆಸ್ ಮಾಡುವಾಗ ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಹೆದರುವಂಥ ಕಾರಣ ಇಲ್ಲ. ಅದರಿಂದ ಇನ್ನೊಬ್ಬರ ಬಗ್ಗೆ ನಾವು ದೋಷಣೆ ಮಾಡಿ ದೇಶದ ಪ್ರಧಾನಮಂತ್ರಿ ಭಾಳ ದುಃಖ ಆಗ್ತದೆ. ಕರ್ನಾಟಕದ ಜನತೆ ಅದು ಬೆಂಗಳೂರಿನಲ್ಲಿ ಅಮಿತ್ ಶಾ ಅವರನ್ನು ಮತ್ತು ಪ್ರಧಾನಮಂತ್ರಿಗೆ ಕೆಟ್ಟ ಅವಾಚ್ಯಗಳನ್ನು ಬರೆಯೋದು, ಆಮೇಲೆ ಚಪ್ಪಲಿಯಿಂದ ಹೊಡೆದದ್ದು, ಇದನ್ನು ಬ್ಯಾನರ್ ಮೇಲೆ ಇದ್ರ ಮೇಲೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೆ ಕೊಡ್ತಕ್ಕಂಥ ಗೌರವ ಇದೆ. ಅದಕ್ಕೆ ಈ ಥರ ಮಾಡೋದು ಇದು ಒಳ್ಳೆಯ ಲಕ್ಷಣ ಅಲ್ಲ. ದಯವಿಟ್ಟು ಇದನ್ನು ಯಾರೂ ಇಂಥ ಕೆಲಸಗಳನ್ನು ಮಾಡಬಾರ್ದು. ಕಾನೂನು ಅದರ ಪ್ರಕಾರ ಕೆಲಸ ಮಾಡ್ತದೆ. ಸರ್, ಇದು ಒಂದು ದೇಶ ಇವಾಗ ಯಾಕೆ ನನ್ನ ದೇಶ ನನ್ನ ಭಾಷೆ ಹಾಕಿರ್ಬೋದು? ಹಾಗಾದರೆ ಕನ್ನಡ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ ಸರ್. ಕನ್ನಡ ಮೇಲೆ ಇಲ್ಲ, ಕನ್ನಡದಲ್ಲಿ ಯಾವ್ಯಾವ ದೇಶದ ಆ ರಾಜ್ಯದ ಭಾಷೆಗಳದ ಸಂವಿಧಾನದಲ್ಲಿ ಅದನ್ನು ಕಲಿಕ್ಕೆ ಹಕ್ಕದೆ. ಮಾತೃಭಾಷೆನ ಕಲಿಕ್ಕೆ ನನಗೂ ಹಕ್ಕದೆ, ನಿಮಗೂ ಹಕ್ಕದೆ, ಮತ್ತೊಬ್ಬರಿಗೂ ಹಕ್ಕದೆ. ಆದರೆ ಒಂದು ದೇಶದ ಕಾನೂನು ಇದ್ದಾಗ ಈಗ ಯೂನಿಫಾರ್ಮ್ ಕೂಡ ತರಬೇಕು ಅಂತ ಹೇಳ್ತೀವಿ. ದೇಶ ಒಂದೇ ಜಿ ಎಸ್ ಟಿ ತರಬೇಕಂತೇಳಿ ಒಂದೇ ಭಾಷೆ ಇರಬೇಕು, ಇರಬಾರ್ದು. ಅದಂತೇಳಿ ಭಾಷೆ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ದೇಶಕ್ಕೆ ಒಂದು ಭಾಷೆ ಇರಬೇಕು, ಇರಬಾರ್ದು. ಎಲ್ಲರದ್ದು ಬೇರೆ ಬೇರೆ ಇರಬೇಕು. ಅಂದ್ರೆ ಪ್ರಾದೇಶಿಕತೆಯನ್ನ ತಗೊಂಡು ಹೋಗ್ತೀರಾ ಅಥವಾ ಪ್ರಾದೇಶಿಕ ನಾವು ತಗೊಳ್ತೀವಿ? ಪ್ರಾದೇಶಿಕ ನೀವು ಬೆಳೆಸಿರಲ್ಲ, ನೀವು ರಾಜ್ಯದಾಗ ದೇಶಕ್ಕಾಗಿ ಬೇಕು ಬೇಡ ಒಂದು ಭಾಷೆ. ವಿದೇಶಿ ಭಾಷೆ ಕಲಿತೀರಿ, ನನ್ನ ದೇಶದ ಭಾಷೆ ಕಲಿಬೇಕು, ಕಲಿಬಾರದು. ನೀನು ಕುಮಾರಸ್ವಾಮಿ ಹೇಳ್ತಾರೆ ಸರ್, ಹಾಗಾದ್ರೆ ಕನ್ನಡವನ್ನು ಒಂದು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡ್ರಿ ಅಂತ ಹೇಳ್ತಾರೆ. ಅವ್ರ ತಂದೆಯವರ ಪ್ರಧಾನಮಂತ್ರಿ ಯಾಕೆ ಮಾಡಲಿಲ್ಲ? ಅವ್ರ ತಂದೆ ಇರ್ದಾಗ ಮಾಡಬಹುದಾಗಿತ್ತಲ್ಲ, ಆರ್ಡರ್ ಮಾಡಿದ್ರೆ ಆಗ್ತಿತ್ತಲ್ಲ. ದೇವೇಗೌಡರು ಇಲ್ಲೇ ಒಂದು ಕಡೆ ದಕ್ಷಿಣ ಅವರು ನೋಡಿ, ಅವ್ರ ತಂದೆಯವರ ದೇಶದ ಪ್ರಧಾನಮಂತ್ರಿ ಇದ್ರೆ ಯಾಕೆ ಮಾಡಲಿಲ್ಲ? ಹಾಗಾಗಿ ಮಾತಾಡೋದು ಬೇಡ. ಯಾವುದೇ ರಾಜ್ಯದ ಭಾಷೆಗಳ ಮೇಲೆ ಹೇರಿಕೆ ಇಲ್ಲ. ಆದರೆ ಒನ್ ನೇಷನ್ ಒನ್ ಲಾ, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್, ಒನ್ ನೇಷನ್ ಒನ್ ಸಿಸ್ಟಮ್, ಈ ಒಂದು ಇದರಲ್ಲಿ ಹೊರಟಿದ್ದೀವಿ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತಗೋತೀವಿ, ಕಾಶ್ಮೀರದಲ್ಲಿ ಇದರಲ್ಲಿ ಬೇರೆ ಬೇರೆ ಭಾಷೆ ಮಾತಾಡ್ತೀವಿ, ಹಿಂದಿ ಕಲಿತರೆ ಎಲ್ಲರೂ ಮಾತಾಡ್ತೀವಿ. ಹಾಗಂತೇಳಿ ಸರ್, ಪ್ರಾದೇಶಿಕ ಭಾಷೆ ಮೇಲೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಕಲಿಬೇಕು ಅಂತ ಹೇಳ್ತೀವಿ. ಕಲಿಯೋದು ಬಿಡೋದು ನಿಮಗೆ ಬಿಟ್ಟದ್ದು. ಇಲ್ಲಪ್ಪ ನಾನು ಬರೀ ಕನ್ನಡ ಕಲಿತು ಇಲ್ಲೇ ಇದ್ದರೆ ಇಲ್ಲೇ ಇರ್ಬೋದು. ಇಲ್ಲ ನಾ ಹಿಂದಿ ಕಲಿತು ನಾ ದಿಲ್ಲಿಗೆ, ನಾ ಹಿಂದಿ ಕಲಿತು ದಿಲ್ಲಿಗೆ ಹೋಗಿ ಕಲಿಸಿದ್ದೀರಿ. ಅಂದರೆ ನಿಮ್ಮ ಪ್ರಕಾರ ಪ್ರಾದೇಶಿಕ ಭಾಷೆಯವರು ಅಲ್ಲೇ ಇಲ್ಲ ಲೋಕಲಿ ಬದುಕಬೇಕು, ಹೊರಗಡೆ ಹೋಗೋಕ್ಕಾಗಲ್ಲ. ನಿಮಗೆ ಬಿಟ್ಟಿದ್ದದು, ನಾವು ಕನ್ನಡ ಕಲಿತು ನಮ್ಮ ಊರಾಗ ಇರ್ತಾರೆ, ನೀನು ಇರ್ಬೋದು ನಿಮ್ಮ ಊರಾಗ, ನಾ ಯಾಕೆ ಬೇಡ ಅಂತೀನಿ? ನಾ ಹೇಳೋ ತಿಳಿತೀನಿ. ಹಾಗೆ ಸರ್, ಇದು ಕೇಂದ್ರದ ಏನಾದರೂ ಅನುದಾನ ಬರೋದು, ಇದು ಪ್ರವಾಹದ ಬಗ್ಗೆ ಅನುದಾನ 16 ರಾಜ್ಯದೊಳಗೆ ಎಲ್ಲ ಸಮಸ್ಯೆ ಆಗಿದೆ. ಎಲ್ಲರಿಗೂ ಏನು ಕೊಡ್ತಾರೆ, ಕರ್ನಾಟಕಕ್ಕೂ ಕೊಡ್ತೀವಿ. ಅಂದರೆ ಡಿಲೇ ಆಗಲಿಲ್ವಾ ಸರ್ ಇದು? ಬೇರೆ ರಾಜ್ಯಗಳು ಬರೀ ಕರ್ನಾಟಕ ಮಾತ್ರ ಪ್ರವಾಹ ಬಂದಿದೆ. ದೇಶದ 16 ರಾಜ್ಯಗಳಲ್ಲಿ ಪ್ರವಾಹ ಬಂದಿದೆ. ಬೇರೆ ರಾಜ್ಯಕ್ಕೆ ಏನು ಮಾಡ್ತಾರೋ ಅದು ನಮ್ಮ ರಾಜ್ಯಕ್ಕೂ ಮಾಡ್ತಾರೆ. ಆದಾಯ ವಿಚಾರದಲ್ಲಿ
ಗೋವಾ ಸಿಎಂ ಹಿಂದೆ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ, ಅಂದರೆ ಈ ಹಿಂದೆನೂ ಮಾಡಿದ್ರು ಈಗೂ ಮಾಡ್ತಾ ಇದ್ದಾರೆ.